ನೋಡಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೂ ಶುಭಾಶಯ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಸಬ್ಸ್ಕ್ರೈಬರ್ಸ್ಗೂ ಎಲ್ಲ ಕ್ಯಾಮ್ರಾ ಹಾಕೊತವ್ರೆ ಮತ್ತೆ ಸರ್ ಟಾಪ್ ಬ್ಯಾಗ್ಸ್ ಬೇರೆ ಹಾಕೋಬಿಟ್ಟವ್ರೆ ನೋಡಿ ನೋಡಿ ನೈಸ್ ರೋಡ್ ಫುಲ್ಲು ಖಾಲಿ ಗಾಡಿಗಳೇ ಇಲ್ಲ ಫ್ರೀ ಬಿಟ್ಬಿಟ್ರಪ್ಪ ನಮ್ಮನ್ನ ಗಾಡಿ ರೋಡ್ ಯಾವುದು ವೆಹಿಕಲ್ಸೇ ಇಲ್ಲಲ್ಲ ಆಮೇಲೆ ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಡಿಗ್ಗಿರಿ ಚಾನಲ್ಗೆ ಸ್ವಾಗತ ಸೊ ಇವತ್ತು ಮಕರ ಸಂಕ್ರಾಂತಿ ಹಬ್ಬ January 15th ಅದರಿಂದ ನಿಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ನೈಸ್ ರೋಡಿಂದ ಒಂದು ಪಕ್ಕದಲ್ಲಿ ಒಂದು ಊರಿದೆ ಅಲ್ಲಿ ಮಾಮೂಲಿ ಗೊತ್ತಲ್ಲ ಕಿಚಾಯಿಸ್ತಾರೆ ಅಂತಾರಲ್ಲ ಸುಗ್ಗಿ ಹಬ್ಬ ಅಂತಾರಲ್ಲ ಹಂಗೆ ಬೆಳೆ ಎಲ್ಲ ಮಾಡಿ ಅದಕ್ಕೆ ಪೂಜೆ ಇಟ್ಟು ಮಾಡಿ ಮತ್ತು ಹಸುಗಳಿಗೆಲ್ಲ ಬಣ್ಣ ಎಲ್ಲ ಬೆಳೆದು ಅದಕ್ಕೆ ಅಲಂಕಾರ ಮಾಡಿ ಕಿಚಾಯಿಸ್ತಾರೆ ಅದರಿಂದ ಇವತ್ತು ನೋಡೋಣ ಕಿಚಾಯಿಸೋಕ್ಕೆ ನಾವು ಹೋಗ್ತಾಯಿದ್ದೀವಿ ಎಲ್ಲ ಬೇರೆ ಥರ ಕಿಚಾಯಿಸೋಕೆ ಹೋಗ್ತಾಯಿಲ್ಲ ಹಸುಗಳು ಕಿಚಾಯಿಸೋದು ನೋಡೋಕೆ ಹೋಗ್ತಾಯಿದ್ದೀವಿ ಹಂಗೆ ನೋಡ್ಬೋದು ಯಾರಿದ್ದಾರೆ ಅಂತ ಎಲ್ಲ ಮೋಟರ್ ಲಾಕ್ ಸೆಟಪ್ ಸಮೇತ ಬಂದ್ಬಿಟ್ಟವ್ರೆ ಇಲ್ಲಿ ನೋಡ್ಬೋದು ನೈಸ್ ರೋಡ್ ಫುಲ್ಲು ಖಾಲಿ ಹೊಡಿತಿದೆ ಗಾಡಿಗಳು ಇಲ್ಲ ಯಾವಾಗಲೂ ನೈಸ್ ರೋಡ್ ಬಿಸಿ ಇರೋದು ಎಲ್ಲ ಒಂದೊಂದು ಎರಡು ಮೂರು ವೆಹಿಕಲ್ಗಳು ಅಲ್ಲಲ್ಲೇ ಪೊಲೀಸವ್ರು ಇದ್ದಾರೆ ಸೊ ಹಬ್ಬ ಬಂದು ಅದು ಏನಕ್ಕೆ ಲಾಕ್ಡೌನ್ ಮಾಡಿದ್ದಾರೆ ಗೊತ್ತಿಲ್ಲ ಬೇರೆ ಟೈಮಲ್ಲೆಲ್ಲ ಓಪನ್ ಮಾಡ್ತಾರೆ ಹಬ್ಬಗಳನ್ನ ಆಚರಿಸೋಕ್ಕೆ ಬಿಡ್ತಾಯಿಲ್ಲ ಆಗಲೇ ಒಂದು 2 ವರ್ಷದಿಂದ ಸಖತ್ತು ಬೇಜಾರಾಗ್ತದೆ ಹಬ್ಬಗಳನ್ನ ಒಂಥರ ಸಂಭ್ರಮನೇ ನೋಡೋಕ್ಕಾಗ್ತಿಲ್ಲ ಬರೀ ಎಲ್ಲಿ ನೋಡಿದ್ರು ಈ ಲಾಕ್ಡೌನು ಕೊರೋನಾ ಬೇರೆ ಬೇರೆ ಕಾರಣಗಳಿಗೆಲ್ಲ ಓಪನ್ ಮಾಡಿರ್ತಾರೆ ಹಬ್ಬಗಳು ಬಂದ ತಕ್ಷಣ ಲಾಕ್ಡೌನ್ ಅಂತಾರೆ ಜನ ಅದೇನು ಮಾಡಬೇಕು ಗೊತ್ತಿಲ್ಲ ಅರ್ಥ ಆಗ್ತಿಲ್ಲ ಬೇರೆ ಏನೋ ಮಾತಾಡಿದ್ರೆ ಕೊರೋನಾ ಬರುತ್ತೆ ಗಿರೋನಾ ಬರುತ್ತೆ ಅಂತಾರೆ ಅದು ಕರೆಕ್ಟೇ ಬಟ್ ಆದಷ್ಟು ಮಾಸ್ಕ್ ಗೀಸ್ಕು ಸ್ಯಾನಿಟೈಸರ್ ಎಲ್ಲ ಹಾಕ್ಕೊಂಡು ನಾವು ಸೇಫ್ಟಿಲಿ ಇರಬೇಕು ಹಂಗಂತ ಹೇಳ್ತಾ ಈಗ ನಾವು ಹೋಗೋಣ ನೆಕ್ಸ್ಟು ಅಲ್ಲಿ ಸುಗ್ಗಿ ಇದಕ್ಕೆ ಹಂಗೆ ಬನ್ನಿ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ನಾನು ಗಾಡಿ ತಂದಿಲ್ಲ ಸುಶ್ವಿನ್ ಅವ್ರ ಗಾಡಿಲೇ ಹೋಗ್ತಾ ಇರೋದು ಈಗ ನನ್ನ ಗಾಡಿ ಇನ್ನೂ ರೆಡಿ ಆಗ್ತಾ ಇದೆ ಅಂದರೆ ಏನು ಹೌದು ಹೆಂಗಿದೆ ನಿಮ್ಮ ಗಾಡಿಯ ನಮ್ಮ ಗಾಡಿಯ ಆರಾಮಾಗಿದ್ದಾನೆ ಹಂಗೆ ಪಾಪ ಎಲ್ಲ ಐಟಮ್ ಎಲ್ಲ ಬಂದಿದೆ ನಾನು ಅವರೇ ಸ್ವಲ್ಪ ಮೆಕ್ಯಾನಿಕ್ಕು ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತೀನಿ ಎಲ್ಲ ಬೇರೆ ಬೇರೆ ಕೆಲಸ ಇದೆ ಅಂದರು ನಾನು ಅರ್ಜೆಂಟ್ ಇಲ್ಲ ಅಂತ ಹೇಳಿದ್ದೀನಿ ಸರಿ ನಡೀರಿ ಹೋಗೋಣ ಬೇಕ್ರಿಲಿ ಬೆಟ್ಟದ ಮೇಲೆ ಹೋಗ್ಬೇಕು ಅದಕ್ಕೆ ಬೇಕ್ರಿಲಿ ಒಂಚು ಪಪ್ಸು ಮತ್ತು ತೊಗೊಂಡಿದ್ವಿ ಬಿಸ್ಕೆಟು ಸುಮ್ಮನೆ ಅಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ಅಂತ ಈಗ ಕಿಚ್ಚಾಯಿಸೋದು ಸ್ವಲ್ಪ ಎಲ್ಲ ಸಂಜೆ 6:30-7 ಗಂಟೆ ಆಗ್ಬೋದು ಅದಕ್ಕೆ ಒಂಚೂರು ಟೈಮ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಒಂದು ಸನ್ಸೆಟ್ ಹೋಗೋಣ ಅಂತ ಇಲ್ಲೇ ನಮ್ಮ ಬಿಡದಿ ಹತ್ರನೇ ಅಲ್ಲಿ ಎದುರುಗಡೆ ಒಂದು ಕಾಣಿಸುತ್ತೆ ಇಲ್ಲಿ ಹೆಂಗೆ ಮೈಸೂರು ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಬೆಟ್ಟ ಕಾಣಿಸುತ್ತೆ ಕ್ವಾರೆ ಥರ ಕ್ರಷರು ತುಂಬ ದಿವಸದಿಂದ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು ಹೋಗ್ತಾ ಇದ್ದೀನಿ ಬನ್ನಿ ಒಳ್ಳೆ ಸನ್ಸೆಟ್ ನೋಡ್ಕೊಂಬರೋಣ ರೈಟ್ ಹೋಗ್ಬೇಕು ಇನ್ನೇನು ರಸ್ತೆ ಐತಿದ್ವಿ ಹಿಂಗೋಗ್ಬಿಟ್ಟು ಎಲ್ಲ ತೋರಿಸ್ತಾ ಇದ್ದೀರಿ ಓಹ್ ಆಫ್ರೋಡ್ ಅಯ್ಯಪ್ಪ ಹಿಂಗೆ ಹೇಳಕ್ಕ ಇಲ್ಲಿ ಯಾವುದೋ ರೂಟ್ ಹಂಗೆ ತೋರಿಸ್ತಾ ಇದೆ ಹ್ಞೂ ಅದೇ ಬೆಟ್ಟನೇ ಲೈಟಲ್ಲಿ ಹಾಕೋರೆ ಬನ್ನಿ ಸಾಕು ಬನ್ನಿ ಸುಳ್ಳಿ ಸಾಕು ಒಂದು ಕೆಲಸ ಮಾಡಿ ಸ್ಪೀಡಾಗಿ ಒಂದು ಆರಿಸ್ಬಿಡ್ತೀರಾ ಹಿಂಗೋಗ್ಬಿಟ್ಟು ಹಂಗೆ ಆರಿಸ್ಬಿಟ್ರಿ ಇಲ್ಲ ಇಲ್ಲ ಲೆಫ್ಟಿಗೆ ಆರಿಸ್ಬಿಟ್ರಿ ಇಲ್ಲ ಅಂದರೆ ನೀವು ಹಿಂಗೋಗ್ಬಿಟ್ಟು ಹಿಂಗೆ ಇದ್ರ ಮೇಲೆ ಇಳಿಸ್ಬೇಕು ನೋಡಿ ಅಲ್ಲಿದೆ ಬೆಟ್ಟ ಇಲ್ಲಿ ನೋಡಿದ್ರೆ ನ್ಯಾವಿಗೇಷನ್ ಹೆಂಗೋಗಿ ತೋರಿಸ್ತಾ ಇದೆ ಹಿಂದಕ್ಕೆ ಹೋಗ್ಬಿಟ್ಟು ಅದ್ರ ಮೇಲೆ ಇಳಿಸಿ ಇಲ್ಲೇ ಕರೆಕ್ಟಾಗಿ ಬಂದಿದ್ದೀವಿ ಇಲ್ಲೆಲ್ಲ ರೂಟ್ ತೋರಿಸ್ತಾ ಇದೆ ನೋಡೋಣ ಹೋಗೋಣ ನೋಡಿ ಈಗ ಸುಶ್ವಿನವರು ಯಾವ ಥರ ಸಾಹಸ ಎಲ್ಲ ಮಾಡ್ತಾರೆ
ಬಿಡಿಸಿ ಬಿಡಿಸಿ ಸ್ಟ್ರೈಟಾಗಿ ಹೋಗಿ, ಕರೆಕ್ಟ್ ಆಗಿದೆ, ಹಿಂಗೇನು ಬೇಡ, ಹಂಗೆ ಹೋಗಿ 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 ಅಷ್ಟೇ. ಓ ಕೊಲ್ಲ ಬಿದ್ದಾಯ್ತು. ಏ ಪಾಪ, ಯಾರೋ ಕಾಲಿನ ಕಲ್ಲಿಟ್ಟಿದ್ರು. ಬಂದಿತ್ತಾಳೆ ನಿಮಿಷ, ಪಾಪ ಯಾರೋ ಇಲ್ಲಿ ಬಂದಿ. ಅಲ್ಲಿ ಹೋಗಿ ಯೂಟರ್ನ್ ಮಾಡ್ಕೊಂಬರ್ಬೇಕಿತ್ತು ಜರ್ಸಿ. ಇನ್ನೊಂಚೂರು ಮೇಲೆ ಎತ್ತರಿ, ಹ್ಞೂ, ಇಲ್ಲಿ ಕೆಳಗಡೆ. ಓಕೆ, ನಮ್ಮ ಕಡೆ ಯಾರೋ ಪಾಪ ಇಟ್ಟಿದ್ದಾರೆ, ನಾವು ಹಂಗೆ ಇಟ್ಬಿಟ್ಟಿದ್ದೀವಿ. ಈಗ ಇಲ್ಲಿಂದ ಬನ್ನಿ, ಆ ಕಡೆ ಹೋಗೋಣ. ಇದು ಮೈಸೂರು ಎಕ್ಸ್ಪ್ರೆಸ್ಸು ಗೊತ್ತಲ್ಲ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ, ಅಲ್ಲಿ ಯೂಟರ್ನ್ ಮಾಡ್ಕೊಂಬನ್ನಿ, ಆ ಕಡೆ ಹೋಗಬೇಕು. ಒಂದೇ ರೋಡ್ ರೋಡ್ ಈ ಮಾಮೂಲಿ ರೋಡ್ ಮಾಡವ್ರೆ. ಹೌದೇನು ದೇವಸ್ಥಾನ ಹೆಸರು? ನರಸಿಂಹಸ್ವಾಮಿ. ಓಕೆ, ಇವಾಗ ಹೇಳಿದ್ರಲ್ಲ ಹಿಂಗೆ ಹೋಗ್ಬೇಕೀಗ ನೋಡಿ, ಗೂಗಲ್ ಹಾಕ ನಂಬ್ಕೊಂಡ್ರೆ ಹಿಂಗೆ ಮಾಡೋದು ನೋಡಿ, ಎಲ್ಲೆಲ್ಲ ಹೋಗಿ ತೋರಿಸ್ತಾ ಇದ್ದೆ ನೋಡಿ. ಇಲ್ಲಿ ಫುಲ್ ಒಳ್ಳೆ ರಸ್ತೆ ಇದೆ ನೋಡಿದ್ರೆ ಗೂಗಲ್ ಹಾಕ ನಮಗೆ ಯಾಮರ್ಸ್ಬಿಟ್ರು, ಏನು ಮಾಡೋಕ್ಕಾಗಲ್ಲ, ಅದೇ ಹೇಳೋದು. ಹೀಗಾಗಿ ಗೂಗಲ್ ನಂಬಿದ್ರೆ ಹಿಂಗೆ ಆಗುತ್ತೆ. ಅಲ್ಲಿ ಕಾಣಿಸ್ತಾ ಇದೆ ಎದುರುಗಡೆ ಒಂದು ಲೈಟ್ ಕಾಣಿಸ್ತಾ ಇದೆಯಲ್ಲ, ಅದು ಗೂಗಲ್ ಅಲ್ಲ ಸ್ನೇಹಿತರೆ, ಗೂಗಲ್ ಅದು. ಸೂರ್ಯಾಜಿ ಹಿಡಿತಾ ಇದ್ದಾರೆ, ಒಳ್ಳೆ ಸನ್ಸೆಟ್ ಆಗುತ್ತೆ. ಡ್ರೋನ್ ತಂದಿದ್ದೀನಿ, ಟೈಮ್ ಇದ್ರೆ ಆರಿಸ ಬಿಡೋಣ. ಅವ್ರಿ ಮೇಲೆ ನೋಡಿ ಸ್ನೇಹಿತರೆ ಹೆಂಗಿದೆ, ಆಯ್ತಾ? ಇಲ್ಲ ಟರ್ನಿಂಗ್ ಅಲ್ಲ ಹಾಕ್ಬಿಟ್ಟು ಟರ್ನ್ ಮಾಡಿ, ಹಿಂದೆ ಹಿಂದೆ ಎತ್ಕೊಂಡಿ, ಇಲ್ಲ ಆಗಲ್ಲ ಹಿಂದೆ ಬಿಡಿ. ಯಾರು ಅಂತೂ ಇಂತೂ ಸಾಹಸ ಮಾಡಿ ಮೇಲೆ ಬಂದು ನೋಡಿದ್ರೆ ಒಳ್ಳೆ ಸೂಪರ್ ಆಗಿದೆ. ಇನ್ನೇನು ಸೂರ್ಯಾಜಿ ಮನೆಗೆ ಹೋಗೋ ಟೈಮಲ್ಲಿ ಇದ್ದಾರೆ, ನಾವು ಸೂರ್ಯಾಜಿ ನೋಡ್ಕೊಂಡು ನೋಡ್ಬೋದು. ಫುಲ್ಲು ಬಿಡ್ದಿ ಎಕ್ಸ್ಪ್ರೆಸ್ ಹೈವೇ, ವಾ ಸುಸ್ತಾಗೋಯ್ತು. ಬನ್ನಿ 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 ಹೋಗೋಣ, ಇಲ್ಲಿ ಇಲ್ಲಿ ತನಕ ಬರುತ್ತೆ ಗಾಡಿ, ಇಲ್ಲೂ ಇನ್ನೂ ಹೋಗ್ಬೋದು. ಆಮೇಲೆ ಸುಮ್ಮನೆ ಏನಕ್ಕೆ ಕತ್ಲೆ ಬೇರೆ, ಆಮೇಲೆ ವಾಪಸ್ ಬರ್ಬೇಕಾರಂತ. ಇಲ್ಲಿ ಎಲ್ಲೆಲ್ಲಿ ಬಂದು ನೋಡಿ, ಕಲ್ಲು ಗಣಿಗಾರಿಕೆ ಮಾಡಿದ್ದಾರೆ. ಇದು ಮುಂಚೆ ಎಷ್ಟು ಚೆನ್ನಾಗಿತ್ತು ಅಂತ ಇಮ್ಯಾಜಿನ್ ಮಾಡ್ಕೋಬೋದು ಅಷ್ಟೇ. ಎಂಥ ಬೆಟ್ಟ, ಅಲ್ಲಲ್ಲೇ ಅಲ್ಲಲ್ಲೇ ಎಷ್ಟೆಷ್ಟು ಬೇಕೋ ನೀಟಾಗಿ ಕ್ಲೀನ್ ಮಾಡ್ಕೋಬಿಟ್ಟವ್ರೆ. ಆರು ಇದೆ ಬ್ರೇವ್ ಹುಡುಗರು ಬಂದವ್ರೆ, ಒಳ್ಳೆ ಸನ್ಸೆಟ್ ಆಗುತ್ತೆ. ಸುಶ್ವಿನವ್ರಿಗೆ ಫುಲ್ಲು ಜ್ಯೂಸ್ ಹೋಗ್ಬಿಟ್ಟಿದೆ, ನಡ್ಕೊಂಬರಕ್ಕೆ ಹೇಳಿದೆ. ಇಲ್ಲಿ ಮೇಲ್ಗಡೆ ಇರೋದು ನರಸಿಂಹಸ್ವಾಮಿ ಟೆಂಪಲ್ ನೋಡ್ಬೋದು. ಇಲ್ಲಿ ಫುಲ್ಲು ಇಲ್ಲಿ ಟೆಂಪಲ್ ಇದೆ, ಆದರೆ ಈ ದೇವಸ್ಥಾನಕ್ಕೆ ಒಂದು ಪರ್ಟಿಕ್ಯುಲರ್ ರಸ್ತೆ ಇಲ್ಲ. ಎಲ್ಲೆಲ್ಲಿ ಕಲ್ಲು ಗಣಿಗಾರಿಕೆ ಮಾಡಿದಾರೋ ಅಲ್ಲೇ ಆ ಜಾಗದಲ್ಲೇ ನಡ್ಕೊಂಡು ಹೋಗಬೇಕು. ತುಂಬ ಎಷ್ಟು ಚೆನ್ನಾಗಿರೋ ಜಾಗ ಇದು. ಇದು ನಮಗೆ ನಿಯರು ಬಿಡದಿ ಹತ್ರ ಇರೋದು, ಬಿಡದಿಂದ ಬರೀ ಒಂದು 3-4 ಕಿಲೋಮೀಟ್ರ್ ಒಳಗಡೆ ಇರೋದು. ಸಖತ್ತಾಗಿದೆ, ಬೆಟ್ಟದ ಮೇಲೆ ಯಾರೂ ಇಲ್ಲ, ನಾನು ಸುಶ್ವಿನ್ ಇಬ್ಬರೇ. ಯಾಕಂದರೆ ಇಲ್ಲಿ ಕರೆಕ್ಟಾಗಿ ರೂಟೇ ಇಲ್ಲ, ಎಲ್ಲ ಕಲ್ಲು ಗಣಿಗಾರಿಕೆ ನೋಡಿ. ಇಷ್ಟು ಮಾತ್ರ ಬಿಟ್ಟವ್ರೆ ದೇವ್ರಿಗೆ ಅಂತ, ಇನ್ನು ಮಿಕ್ಕಿದೆಲ್ಲ ಟಾಸ್ ಹಾಕ್ಬಿಟ್ಟು ಅವರೇ ತೊಗೊಬಿಟ್ಟವ್ರೆ. ನೋಡಬೇಕು, ಹಾ ಇಲ್ಲೂ ನೋಡ್ಬೋದು ನಮ್ಮ ಪ್ರೇಮಿಗಳು. ದೇವಸ್ಥಾನ ಗೋಡೆನೇ ಬಿಟ್ಟಿಲ್ಲ. ಅಮಿತ್ ಅಭೀರ್ ಬಾಬು, ಹೇ ದೇವಸ್ಥಾನ ಗೋಡೆನೇ ಹಾಕ್ಕೊಂಡು ಹಿಂಗೆ ಬರ್ದಾಕ್ಬಿಟ್ಟವ್ರಲ್ಲಪ್ಪ, ವಾವ್ ನೋಡಿ ಸೂಪರಾಗಿದೆ. ಯಾರು ಇದ್ದೀರಾ? ನರಸಿಂಹಸ್ವಾಮಿ ಓಪನ್ ಇದೆ. ಸ್ವಾಮಿಗಳು ಯಾರು ಇದ್ದೀರಾ? ಓ ಯಾರು ಇಲ್ಲ ನೋಡಿ. ಇದ್ರ ಬ್ಯಾಕ್ ಸೈಡೇ ಸನ್ಸೆಟ್ ಆಗುತ್ತೆ,
ಒಳ್ಳೆ ಟೈಮ್ ಲ್ಯಾಪ್ಸ್ ಹಾಕೋಣ, ಬನ್ನಿ ಈ ಕಡೆ ಒಂದು ನೋಡ್ಕೊಂಡು ಬಂದ್ಬಿಡ ಒಂದು ರೌಂಡು. ಇದೊಂದು ಬೋರ್ಡ್ ಇಕ್ಕಿದ್ದಾರೆ, ನಮ್ಮದು ಬೋರ್ಡು. ವಾವ್, ಸೂಪರ್. ಸೊ ದೇವಸ್ಥಾನದಿಂದ ಒಂಚೂರು ಈ ಕಡೆ ಬಂದರೆ ಚೆನ್ನಾಗಿ ಕೆತ್ತನೆ ಎಲ್ಲ ಮಾಡಿ ಕ್ಲೀನ್ ಕೃಷ್ಣಪ್ಪ ಮಾಡಿಬಿಟ್ಟವ್ರೆ. ಸಾಕಾದಾಗಿದೆ ಜಾಗ, ಫುಲ್ಲು ವೈಟ್ ಕ್ವಾರಿ. ಬಾಂಬ್ ಗಿಮ್ ಬ್ಲ್ಯಾಕ್ ಶೀಸ್ ಮಾಡ್ತಾರೆ ಭಯ ನಮ್ಗೆ. ಅದೇ ಸದ್ಯ ಯಾರು ಇಲ್ಲಿ ಕಾಣಿಸ್ತಾ ಇಲ್ಲ, ಅರ್ಧಂಬರ್ಧ ಮಾಡಿಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಈ ಕಡೆ ಸಂಜೆ ಟು ಈ ಕಡೆ ಇದು ನೋಡಿ, ಈ ಕಡೆ ಇದು ನೋಡಿ, ಹೆಂಗಿದೆ ಸಾಕಾದಾಗಿದೆಲ್ಲ. ಫುಲ್ ಚಿತಲ್ ಪತಲ್ ಇಷ್ಟೊಂದಿದೆ ಇಲ್ಲಿ. ಅಲ್ಲೊಂದು ಕ್ವಾರ, ಅಲ್ಲೊಂದು ಸ್ವಲ್ಪ ಬೆಟ್ಟ ಕೊರ್ದಾಕ್ಬಿಟ್ಟಿದ್ದಾರೆ, ಇಲ್ಲೊಂದು ಸ್ವಲ್ಪ ಟೆಂಪಲ್ಲು. ಓ, ಇಲ್ಲೇ ಜಾಸ್ತಿ ಕೆತ್ತನೆಗಾರರ ಕೈ ಚಳಕ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇಲ್ಲಿ. ನಾನು ಚಿಕ್ಕ ವಯಸ್ಸಲ್ರಿ, ನಾನು ನಮ್ಮೂರಿಂದ ಬೆಟ್ಟ ಕಾಣಿಸೋದಿದ್ದು ತುಂಬ. ಹೆಂಗೆ ಇದು ನೋಡಿದ್ರೆ ಒಂಥರ ಏನೋ, ಈ ಆಪೋಸಿಟಿಂದ ನೋಡಿದ್ರೆ ದೂರದಿಂದ ಏನೋ ಒಂಥರ ಈ ಐಸು ಬೆಟ್ಟಕ್ಕೆ ಪಡುತ್ತಲ್ಲ, ಈ ಹಿಮ ಬೆಟ್ಟ ಆಗಿದ್ದ ಥರ ಕಾಣಿಸೋದು. ಬಟ್ ಏನು ಅಂದರೆ ವೈಟ್ ಬಂಡೆ ಇದು ನೋಡೋಕ್ಕೆ, ನೋಡಿದ್ರೆ ಅಲ್ಲಿಂದ ಹಂಗೆ ಕಾಣಿಸೋದು. ಈಗಲೂ ಇದು ಸಾತ್ರಹಳ್ಳಿ ಅನಿಸುತ್ತೆ, ಸಾತ್ರಹಳ್ಳಿ ಏನೋ ಇದಿಲ್ಲ, ಇದು ಗ್ರಾನೈಟ್ ಅಲ್ಲ, ಇದು ಇದು ಜಲ್ಲಿ, ಜಲ್ಲಿಗೆ ಇದು ಕ್ರಷರ್ ಮಾಡ್ತಾರೆ, ಜಲ್ಲಿ ಜಲ್ಲಿ ಇದು. ಇದರಲ್ಲಿ ಜಲ್ಲಿ ಪುಡಿ ಮಾಡಿ ಜಲ್ಲಿನೇ ಮತ್ತು ಇದು ಸೈಜ್ಗಳು ತಗೋತಾರೆ. ಸನ್ಸೆಟ್ ಆಗ್ತಾ ಇದೆ. Even in a hurricane of frowns, I know that we'll be safe and sound. ಸೂಪರ್. ಓಕೆ, ಈಗ ಇಲ್ಲಿ ಒಂದು ಒಳ್ಳೆ ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಸನ್ಸೆಟ್ ನೋಡಿದ್ರಿ, ಇವಾಗ ನಾವು ಇಲ್ಲಿಂದ ನ್ಯೂಟ್ಲಾಗೋ ಟೈಮ್ ಬಂತು, ಆಲ್ಮೋಸ್ಟ್ ಕತ್ಲೆ ಆಗ್ತಾಯಿದೆ. ಈಗ ಅಲ್ಲಿ ನೋಡೋಣ, ಕಿಚ್ಚಾಯಿಸ್ತಾರ ಅದು ಹಸುಗಳನ್ನ ಕಿಚ್ಚಾಯಿಸೋ ಜಾಗಕ್ಕೆ ಹೋಗೋಣ ಅಂತ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ನೆಲ್ಲಿಗುಡ್ಡೆ ಕೆರೆ, ಲಾಸ್ಟ್ ಟೈಮ್ ಹಿಡಿಯೋದ್ರು ನೋಡಿರ್ತೀರ ಅದೇ ನೆಲ್ಲಿಗುಡ್ಡೆ ಕೆರೆ. ಕಾಣಿಸ್ತಾ ಇಲ್ಲ. ಓಕೆ ಓಕೆ, ಬಾಯ್ ಹೋಣ, ಬನ್ನಿ ನೆಕ್ಸ್ಟು. ಹೆಂಗೆ ಹಳ್ಳಿ ಸೊಗಡಲ್ಲಿ ಕಿಚ್ಚಾಯಿಸೋದನ್ನ ಹೆಂಗೆ ಹಸುಗಳಿಗೆ ಅಲಂಕಾರ ಮಾಡಿ ಇದು ಮಾಡಿರ್ತಲ್ಲ, ಹೋಗೋಣ ಬನ್ನಿ. ಅದು ಆ ಥರ ನಮಗೆ ಮೀಟ್ರ್ ಆಫ್ ಆಯಿತು. ಇದು ನೋಡ್ಬಿಟ್ಟು ಎಡೆ ಎತ್ತಿರೋ ಹಾವು ಅಂದ್ಕೋಬಿಟ್ಟೆ ದೂರದಿಂದ. ಸೊ ಈಗ ನಮ್ಮ ಸುಶ್ವಿನವ್ರು ಓಡಿಸ್ಕೊಂಬರ್ತಾರೆ. ಸ್ವಲ್ಪ ಕೋನ್ ಸೆಟ್ ಪ್ರಾಬ್ಲಮ್ ಇದೆ ಗಾಡಿ, ಅದಕ್ಕೆ ತುಂಬ ಎಳ್ದಾಡುತ್ತೆ. ನಾನು ನಿಜವಾಗ್ಲು ಹಿಮಾಲಯನ ಇಷ್ಟೊಂದು ಎಳ್ದಾಡೋದು ನೋಡಿರಲಿಲ್ಲ, ಸಕ್ಕತ್ತು ಎಳ್ದಾಡುತ್ತೆ. ಇವ್ರದೇನೋ ಕೋನ್ ಸೆಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿದರು, ಒಂಚೂರು ಲೈಟಾಗಿರುತ್ತೆ ಅಂದ್ಕೊಂಡು. ಓಕೆ, ಹುಷಾರಾಗಿ ಬನ್ನಿ, ಬೆಸ್ಟ್ ಆಫ್ ಲಕ್.